BBMP Contractors versus Government. Government ಅನ್ನೋದಕ್ಕಿಂತ ಡಿಕೆ ಶಿವಕುಮಾರ್ ಮೇಲೆ ಉಪಮುಖ್ಯಮಂತ್ರಿಗಳ ಮೇಲೆ ಸಿಟ್ಟು ನಮ್ಮ ಬಿಲ್ ರಿಲೀಸ್ ಮಾಡ್ತಿಲ್ಲ ಇವರು ಅಂತ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿಲುವು ಸ್ಪಷ್ಟವಾಗಿದೆ. ಕಾಮಗಾರಿ ಎಲ್ಲಾಗಿದೆ, ಎಷ್ಟಾಗಿದೆ, ಹೆಂಗಾಗಿದೆ ಇದನ್ನು ತಿಳ್ಕೊಳ್ಳದ ಹೊರತು ಬಿಲ್ ರಿಲೀಸ್ ನಾವು ಮಾಡೋದಿಲ್ಲ. ಈ ತಿಕ್ಕಾಟದಲ್ಲಿ ಸರ್ಕಾರದ ಇತರ ಸಚಿವರ ನಿಲುವು ಏನು? 2700 ಕೋಟಿ ರೂಪಾಯಿ ಬಿಲ್ ಪಾವತಿ ಆಗಬೇಕಾಗಿದೆ ಬಿಬಿಎಂಪಿಯಿಂದ ಗುತ್ತಿಗೆದಾರ. ಡಿಕೆ ಶಿವಕುಮಾರ್ 26 ಅಂಶಗಳ ತನಿಖೆ ಮಾಡಿ ತನಿಖಾ ವರದಿ ಬಂದ ನಂತರ ಬಿಲ್ ರಿಲೀಸ್ ಮಾಡ್ತೀವಿ ಅಂತ. ಸಚಿವ ಸಂಪುಟ ಸಭೆಯಲ್ಲಿ ಕೆಲವು ಸಚಿವರು ಇದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರಂತೆ. ವಿನಾಕಾರಣ ನಾವು ಬಿಜೆಪಿ ಅವ್ರ ಕೈಗೆ ಅಸ್ತ್ರ ಕೊಡ್ತಾ ಇದ್ದೀವಿ. ದಿನದಿಂದ ದಿನಕ್ಕೆ ಇದೊಂದು ರಾಜಕೀಯ ಸ್ವರೂಪ ಪಡೀತಾ ಇದೆ. ಬಿಲ್ ಹೋಲ್ಡ್ ಮಾಡೋದು ಕರೆಕ್ಟು, ಬಟ್ ಎಲ್ರದ್ದು ಹೋಲ್ಡ್ ಮಾಡೋದು ಬೇಡ. ಯಾರು ಮೇಲ್ನೋಟಕ್ಕೆ ಸರಿಯಾಗಿ ಕಾಮಗಾರಿ ಮಾಡಿದಾರೋ ಅವರಿಗೆ ರಿಲೀಸ್ ಮಾಡಿಬಿಡೋಣ, ಅಥವಾ ಅಂಡರ್ಟೇಕಿಂಗ್ ತಗೊಳ್ಳೋಣ. ನಿಮ್ಮ ಕಾಮಗಾರಿಯಲ್ಲಿ ಲೋಪದೋಷಗಳು ಕಂಡು ಬಂದರೆ ನಿಮ್ಮ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತೇವೆ ಅಂತ ಅಂಡರ್ಟೇಕಿಂಗ್ ತಗೊಂಡು ಬಿಲ್ ರಿಲೀಸ್ ಮಾಡೋಣ, ಹೋಲ್ಡ್ ಮಾಡಿ ಇಟ್ಕೊಳ್ಳೋದು ಬೇಡ. ಬಿಜೆಪಿಯವರು ನಮ್ಮ ವಿರುದ್ಧ ಹೋರಾಟ ಮಾಡೋದಕ್ಕೊಂದು ಅವಕಾಶವನ್ನು ನಾವೇ ಕಲ್ಪಿಸಿ ಕೊಟ್ಟಂಗಾಗುತ್ತೆ ಅನ್ನೋ ವಾದ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರು. ₹2700 ಕೋಟಿ ಪೆಂಡಿಂಗ್ ಬಿಲ್ ಇದೆ ಗುತ್ತಿಗೆದಾರರಿಗೆ ಬರಬೇಕಾಗಿರುವ ಹಣ. 710 ಕೋಟಿ ಮುಖ್ಯಮಂತ್ರಿಗಳ ಬಿಬಿಎಂಪಿಗೆ ರಿಲೀಸ್ ಮಾಡಿದ. ಡಿಕೆ ಶಿವಕುಮಾರ್ ಅದನ್ನು ಸ್ವಲ್ಪ ಹೋಲ್ಡ್ ಮಾಡಿ ಇಟ್ಕೊಳ್ಳಿ, ಬಿಲ್ ರಿಲೀಸ್ ಮಾಡಬೇಡಿ, ಕಾಂಟ್ರಾಕ್ಟರ್ಗಳಿಗೆ ದುಡ್ಡು ಕೊಡಬೇಡಿ ಅಂದಿದ. ಈ ವಿಷಯ ಸಚಿವ ಸಂಪುಟ ಸಭೆಯಲ್ಲೂ ಚರ್ಚೆಗೆ ಬಂತು. ಡಿಕೆ ಶಿವಕುಮಾರರ ವಾದ ಸಚಿವ ಸಂಪುಟ ಸಭೆಯಲ್ಲಿ, ಬಿಜೆಪಿ ಶಾಸಕರಿರುವ ಕ್ಷೇತ್ರಗಳಲ್ಲಿ ತುಂಬಾ ಅಕ್ರಮಗಳು ನಡೆದಿದ್ದಾವೆ, ಕೆಲಸನೇ ಮಾಡದೆ ಬಿಲ್ ಸ್ಯಾಂಕ್ಷನ್ ಮಾಡಿದ್ದಾರೆ, ಟೆಂಡರ್ ಆದ 25 ದಿನಗಳೊಳಗಾಗಿ ಬಿಲ್ ಸ್ಯಾಂಕ್ಷನ್ ಮಾಡಿರುವಂತಹ ಘಟನೆಗಳಿದ್ದಾವೆ, ಇವೆಲ್ಲದರ ತನಿಖೆ ಮಾಡೋಣ. ಡಿಕೆ ಶಿವಕುಮಾರ್ ಈ ಮಾತುಗಳನ್ನು ಹೇಳ್ತಾ ಇದ್ದಾಗ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರನ ಗಮನದಲ್ಲಿಟ್ಕೊಂಡು ಹೇಳ್ತಿದ್ದಾರೆ ಅಂತ ಅನ್ನಿಸ್ತಂತೆ ಅನೇಕರು. ಅಂತಿಮವಾಗಿ ಸಚಿವರೆಲ್ಲ ಸೇರಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರಲಿ ಅಂತ ಅನ್ನುವ ಮಾತನ್ನು ಹೇಳಿದ್ರು. ಅಂತಿಮ ತೀರ್ಮಾನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಗೊಳ್ಳಿ, ನೋಡೋಣ ಎಲ್ಲೆಲ್ಲಿ ಹೋಗುತ್ತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.